ಎಸ್ ಸರ್ ಈಗ ಆಲ್ರೆಡಿ ನೀವು ಕ್ಯಾಪ್ಚರ್ ಮಾಡಿಬಿಟ್ಟಿದ್ರಿ, ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ರಿ, ಇನ್ನು ಏನು ಕಬ್ಜಾ ಮಾಡ್ಕೊಟ್ಟಿದ್ದೀರಿ ಸರ್? ಅಯ್ಯೋ ಇಲ್ಲಪ್ಪ, ಇದು ನಾನ್ ಕಬ್ಜಾ ಮಾಡಿರೋದಲ್ಲ, ನಾನ್ ಪಾರ್ಟ್ ಆಫ್ ದಿ ಕಬ್ಜಾ. ಕಬ್ಜಾ ಮಾಡೋದಕ್ಕೆ ತೂ ಹೇಳದಂಗೆ ಮೂರ್ ಜನ ಸ್ಟಾರ್ಗಳಂದ್ರಲ್ಲ, ಆ ಮೂರ್ ಜನ ಸ್ಟಾರ್ಗಳು ಯಾರಂದ್ರೆ ನನ್ನ ಪ್ರಕಾರ ರವಿ ಬಸರೂರ್ ಅವರು, ಆಮೇಲೆ ಎ.ಜೆ. ಶೆಟ್ಟಿ ಅವರು, ಆಮೇಲೆ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು, ಅವ್ರ ಜೊತೆಲಿ ಚಂದ್ರು ಅವರು, ಇವರೆಲ್ಲ ಒಂದು ಟೆಕ್ನಿಕಲ್ ಟೀಮ್. ಅವರು ಈ ಟೆಕ್ನಿಷಿಯನ್ಸ್ ಹಿಡ್ಕೊಂಡು ಒಂದು ಅದ್ಭುತವಾದಂತ ಒಂದು ಮೇಕಿಂಗ್ ಅಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ ನಾನು, ಶಿವಣ್ಣ, ಸುದೀಪ್ ಅವರು ಒಂದು ಪಾರ್ಟ್ ಆಫ್ ದಿ ಸಿನಿಮಾ ಆಗಿ ಅವರ ಒಂದು ಟೆಕ್ನಿಷಿಯನ್ಗೆ ಒಂದು ಸಾಥ್ ಕೊಟ್ಟಿದ್ದೀವಿ ನಾವು. ಅಲ್ಲ ಸರ್, ಒಬ್ಬ ನಿರ್ದೇಶಕ ಬೇರೆ ಸಿನಿಮಾದಲ್ಲಿ ನಟನಾಗಿ ಇರ್ತಾನೆ ಅಂತ ಹೇಳಿದಾಗ ಆತನಿಗೆ ಆತನದೇ ಆದಂತ ಆಲೋಚನೆಗಳಿರುತ್ತವೆ, ನಿಮ್ಮದೇ ಆದಂಥ ಒಂದು ಲೆಗಸಿ ಇರುತ್ತೆ, ನಿಮ್ಮದೇ ಆದಂಥ ಒಂದು ಜನರ ಥಾಟ್ಸ್ ಇರುತ್ತೆ, ಹೇಗೆ ಮ್ಯಾಚ್ ಮಾಡ್ಕೊಂಡ್ರಿ? ಕಬ್ಜಾ ಕಾಲ್ ಬಂದ ತಕ್ಷಣ ನಿಮ್ಗೆ ಅನಿಸಿದ್ದೇನು, ಏನು ಮಾತಾಡಿದ್ರಿ? ಆ ಥರ ಎಲ್ಲ ಕೇಳಿ, ಫಸ್ಟ್ ಆಫ್ ಆಲ್ ನಾನು ಏನಾರ ನನ್ನ ವಿಷಯಗಳು ಹೇಳಬೇಕಾದ್ರೆ, ನನಗೆ ಭಾಳ ಒಂದು ದೊಡ್ಡ ಒಂದು ನನಗೆ ಒಂದು ಜಾಗ ಕೊಟ್ಟಿದ್ದಾರೆ ಚಿತ್ರರಸಿಕರು, ಆ ಕಲಾಭಿಮಾನಿಗಳು. ಡೈರೆಕ್ಟ್ರು ನಾನು, ಡೈರೆಕ್ಷನ್ ನಾನೇ ಮಾಡ್ಬೋದು, ಸಿನಿಮಾ ನಾನೇ ಮಾಡ್ಬೋದು. ಸೊ ಇದು ಹೆಂಗಂದರೆ, ಆರ್ಟಿಸ್ಟ್ ಅನ್ನೋದು ಒಂದು ನೀರು ಥರ, ಅದನ್ನು ನಾವು ಲೋಟದಲ್ಲಿ ಹಾಕಿದ್ರೆ ಲೋಟ ಶೇಪ್ ತೊಗೊಬೇಕು, ಚೆಂಬಲ್ಲಿ ಹಾಕಿದ್ರೆ ಚೆಂಬ್ ಶೇಪ್ ತೊಗೊಬೇಕು, ಆ ಥರ ಅದು. ಸೊ ಆರ್ಟಿಸ್ಟ್ ಅಂತ ನಾನು ಏನೋ ಸಿನಿಮಾಗಳು ಸ್ಟಾರ್ಟ್ ಮಾಡಿದಾಗ ನನಗೆ ಒಂದು ಅಡ್ವಾಂಟೇಜ್ ಏನೋ, ಒಂದಷ್ಟು ಗ್ಯಾಪ್ ಸಿಗುತ್ತೆ ನನ್ನ ಯೋಚನೆಗಳಿಗೆ. ನಾನು ಅದನ್ನು ಒಂದೊಂದು ಸಬ್ಜೆಕ್ಟ್ನ ನಾಲ್ಕು ವರ್ಷ ಐದು ವರ್ಷ ಮಂಥನ ಮಾಡ್ತೀನಿ, ಥಿಂಕ್ ಮಾಡ್ಕೊತೀನಿ, ಅದಕ್ಕೆ ಟೈಮ್ ಮಾಡ್ಕೊತೀನಿ, ಅವಾಗ ಡೈರೆಕ್ಟ್ ಮಾಡ್ಬೋದು. ಡೈರೆಕ್ಟ್ ಮಾಡಬೇಕು ಅಂತ ಮಾಡೋಕೆ ಹೋದಾಗ ಏನಾಗ ನಾನೆಲ್ಲ ಎಡವ್ದಂಗೆ ಆಗುತ್ತೆ, ತಪ್ಪು ಮಾಡ್ದಂಗೆ ಆಗುತ್ತೆ. ನಾನು ಅದನ್ನ ನನ್ನಲ್ಲಿ ಏನೋ ಹೇಳೋಕ್ಕೆ ವಿಷಯ ಇಲ್ಲ ಅಂದರೆ ನಾನು ಡೈರೆಕ್ಟ್ ಮಾಡಿ ನನಗೆ ಸಮಂಜಸ ಅಲ್ಲ. ಸೊ ಅದರಿಂದ ಆ್ಯಕ್ಚುಲಿ ನಾನು ಬೇರೆ ಬೇರೆ ಕಥೆಗಳಲ್ಲಿ ಇನ್ವಾಲ್ವ್ ಆಗಿ ಬೇರೆ ಬೇರೆ ಥರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಒಂದು ಆರ್ಟಿಸ್ಟ್ ಅನ್ನೋ ಒಂದು ದಾರಿ ಚೆನ್ನಾಗಿದೆ ಅದು. ಸೊ ಆ ಒಂದು ಇದರಲ್ಲಿ ಆ್ಯಕ್ಚುಲಿ ಈ ಥರ ಸಿನಿಮಾಗಳೆಲ್ಲ ಮಾಡ್ತೀನಿ. ಉಪೇಂದ್ರ ಅವರಿಗೆ ಕಬ್ಜಾ ಸಿನಿಮಾ ಎಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸಿದೆ, ನಿಮ್ಮ ಆಲೋಚನೆಗೆ ತಕ್ಕದಾದಂಥ ಯಾವುದೋ ಒಂದು ಒಳ್ಳೆ ಸಿನಿಮಾ ಸಿಗ್ತು ಅಂತ ಅನಿಸ್ತಾ ನಿಮಗೆ? ಇಲ್ಲ ಖಂಡಿತ, ಮೇಕಿಂಗ್ ವೈಸ್ ನನಗೆ ತುಂಬ ಅನ್ನಿಸ್ತು. ಆ್ಯಕ್ಚುಲಿ ಕಲಿಬೇಕು ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಆ್ಯಕ್ಚುಲಿ ಟೆಕ್ನಿಷಿಯನ್ಸು ಒಂದು ವಿಷುವಲಿ ಒಂದು ಸಿನಿಮಾನ ಹೆಂಗೆ ಕಟ್ಟಿಕೊಡ್ಬೋದು ಅನ್ನೋದನ್ನು ನೀವು ಸಿನಿಮಾ ಇವನ್ ಟ್ರೈಲರ್ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು, ಅದು ಟೀಸರ್ ನೋಡಿದಾಗ ಅನಿಸಿರ್ಬೋದು. ಅದಕ್ಕೆ ಯಾಕೆ ಇಷ್ಟು ಹೈಪ್ ಬಂದಿದೆ ಅಂದರೆ, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್, ನಾವು ಅನ್ಕೊತೀವಿ ಆ್ಯಕ್ಚುಲಿ ನನಗೆ ಆ ಟೆಕ್ನಿಕಲ್ ವ್ಯಾಲ್ಯೂಸ್ಗೆ ಬಂದಿರೋದು, ಆ ಮೇಕಿಂಗ್ಗೆ ಬಂದಿರೋದು, ಆ ಚಂದ್ರು ಅವರ ಪರಿಶ್ರಮ ಇರ್ಬೋದು, ಅದಕ್ಕೆ ಸಾಥ್ ಕೊಟ್ಟಂಥ ಈ ಮೂರು ದಿಗ್ಗಜರಲ್ಲ, ತ್ರಿಗ್ಗಜರು ಟೆಕ್ನಿಷಿಯನ್ಸ್ ತ್ರಿವಳಿಗಳು, ಅವ್ರು ಕೊಟ್ಟಿರೋ ಸಾಥ್ ಇರ್ಬೋದು. ಅದ್ರ ಜೊತೆಯಲ್ಲಿ ಆ್ಯಕ್ಚುಲಿ ಸುದೀಪ್ ಇರ್ಬೋದು, ಶಿವಣ್ಣ ಇರ್ಬೋದು, ಅವರೆಲ್ಲ ಒಂದು ಏನೋ ಈ ಅವರು ಕೂಡ ಈ ವಿಷುವಲ್ ನೋಡಿ ಇದು ನೋಡಿ, ಇಲ್ಲ ಇಂಥ ಸಿನಿಮಾಗೆ ನಾವು ಕೂಡ ಜೊತೆಲಿ ಇರಬೇಕು ಅಂತ ಅವರು ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ ಸರ್, ಆ ಸಾತ್ಗೆ ನಿಮ್ಮ ಹಾತ್ ಸೇರಿದ್ರಿಂದ ಈ ಪಾತ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಎಲ್ಲಾ ಹಾತ್ಗೂ ಸಾತ್ಗೆ ಹಾತ್ ಸೇರಿದಾಗಲೇ ಪಾತ್ ಆಗೋದು. ಎಸ್ ಸರ್, ಈಗ ಬಾತೆ ಎಂತ ಮಾತು.